ತೊಗರಿ ಕಳ್ಳತನ ಮಾಡಿದ ಆರೋಪಗಳನ್ನು ಲಿಂಗಸಗೂರು ಪೊಲೀಸರು ಕಾರ್ಯಾಚರಣೆ ನಡೆಸಿ ರಾಜ್ಯ ಉಗ್ರಾಣದ ಶಟರ್ ಮುರಿದು ತೊಗರಿ ಕಳ್ಳರ ಬಂಧನ ಮಾಡಿದ್ದಾರೆ. ಕಳೆದ ತಿಂಗಳು 1,63,800 ರೂಪಾಯಿ ಮೊತ್ತದ ತೊಗರಿ ಕಳ್ಳತನ ಮಾಡಿದ್ದ ಆರೋಪಿಗಳಾದ ದುರ್ಗಪ್ಪ, ಬೀರಪ್ಪ, ಅಮರಪ್ಪ ಎಂಬ ಮೂವರು ಕಳ್ಳರನ್ನ ಬಂಧಿಸಿದರು. ಮೂರು ಜನ ಕಳ್ಳರು ಕಸಬಾ ಲಿಂಗಸಗೂರು ಗ್ರಾಮದವರಾಗಿದ್ದು ಡಿವೈಎಸ್ಪಿ ಹುಲ್ಲೂರು ಮಾರ್ಗದರ್ಶನದಲ್ಲಿ ಸಿಪಿಐ ಸಜ್ಜನ್, ಎಸ್ಪಿ ಪಿಎಸ್ಐ ಪ್ರಕಾಶ್ ಭಂಡಾಲ್ ಕಾರ್ಯಾಚರಣೆ ನಡೆಸಿ ಕಳ್ಳರನ್ನ ಬಂಧಿಸಿ ಲಿಂಗಸಗೂರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ.